ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಒಂದು ತವರು ಮನೆ ಇದ್ದಂತೆ. ಭಾರತೀಯ ಜನತಾ ಪಾರ್ಟಿಗೆ ಜನಾರ್ದನ್ ರೆಡ್ಡಿ ಅವರು ತವರು ಮನೆ ಅಂದ್ರೆ ಅದು ಸ್ವಂತ ಮನೆ ಆಗಿರೋ ಕಾರಣ, ಅವರು ವಾಪಸ್ ಬಂದಿರೋ ಕಾರಣ ಭಾರತೀಯ ಜನತಾ ಪಾರ್ಟಿಗೆ ಜನಾರ್ದನ್ ರೆಡ್ಡಿ ಅವರು ಬಲ ಕೂಡಿದ್ರೆ ಬಾಹುಬಲಿ ರೀತಿಯಲ್ಲಿ ನಮ್ಮ ಮಧ್ಯಭಾಗದ ಕರ್ನಾಟಕದಲ್ಲಿ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ದೊಡ್ಡ ಶಕ್ತಿ ಬಂದಂತೆ ಆಗಿದೆ. ಹಂಗಾಗಿ ಜನಾರ್ದನ್ ರೆಡ್ಡಿ ಅವರು ಇವತ್ತು ಪಕ್ಷಕ್ಕೆ ಏನು ಬಂದಿದ್ದಾರೋ, ಯಾವ ರೀತಿಯಲ್ಲಿ ಶ್ರೀರಾಮಚಂದ್ರ ಪ್ರಭು ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಪುನಃ ಯಾವ ರೀತಿಯಲ್ಲಿ ಮನೆಗೆ ವಾಪಸ್ ಬರ್ತಾನೋ, ಆ ರೀತಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಅಗ್ನಿ ಪರೀಕ್ಷೆಯನ್ನು ಗೆದ್ದು ಪುನಃ ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಬಂದಾನ. ಒಂದು ಕಡೆ ನಾನು ನನ್ನ ಸೋದರದಂತ ಆನಂದ್ ಸಿಂಗ್ ಅವರಿಗೆ ಜನಾರ್ದನ್ ರೆಡ್ಡಿ ಅವರು ಪಕ್ಷ ಕಟ್ಟಿದಂತ ಟೈಮಲ್ಲಿ ಸ್ವಲ್ಪ ಬೇಸರ ಇತ್ತು ನಮ್ಮೆಲ್ಲರಿಗೂ ಕೂಡ. ಜನಾರ್ದನ್ ರೆಡ್ಡಿ ಅವರು ಈ ಸಮಯದಲ್ಲಿ ಈ ನಿರ್ಧಾರ ತಗೋಬಾರ್ದಾಗಿತ್ತು ಅಂತ ಹೇಳಿದ್ರೆ ಬೇಸರ ಏನಿತ್ತು, ಅವರು ಹೊರಗಡೆ ಹೋದ ನಂತರ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಜನರನ್ನ ಇಷ್ಟು ಮಂದಿನ ಜಾತ್ಯತೀತವಾಗಿ ಪ್ರೀತಿ ಅಭಿಮಾನ ಜೊತೆಲಿ ಒಬ್ಬ ಜನನಾಯಕ ಆಗಿ ಅವರು ಗುರುತಿಸಿಕೊಂಡಿದ್ದಾರೆ. ಇವತ್ತು ಜನನಾಯಕ ಆಗಿ ಗುರುತಿಸಿಕೊಂಡು ವಿಶ್ವಾಸವನ್ನು ಗಳಿಸಿಕೊಂಡು ಜನರ ಪ್ರೀತಿಯನ್ನು ಗಳಿಸಿಕೊಂಡು ಮತ್ತೆ ಅವರು ತವರು ಮನೆಗೆ ವಾಪಸ್ಸನ್ನು ಬಂದಿದ್ದಾರೆ. ಹಂಗಾಗಿ ಇವತ್ತು ರಾಜ್ಯದಲ್ಲಿ ಒಂದು ಸಂಕಲ್ಪವನ್ನು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ವಿಶೇಷವಾಗಿ ನಮ್ಮ ಯಡಿಯೂರಪ್ಪನವರು ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಈ ಲೋಕಸಭೆ ಚುನಾವಣೆಗಳು ಏನು ನಡೀತಾ ಇದ್ದಾವೋ ಆ ಲೋಕಸಭೆ ಚುನಾವಣೆಗಳಲ್ಲಿ 28 ಗೆಲ್ಲಬೇಕು, 28 ಗೆಲ್ಲಬೇಕಾದ್ರಿಗಿನ ಅದು ಎಲ್ಲಾ ಜಿಲ್ಲೆಗಳು ಗೆಲ್ಲಬೇಕು ಅನ್ನೋ ಸಂಕಲ್ಪ ಏನು ಮಾಡಿದರೋ ಅದರಲ್ಲಿ ಇವತ್ತು ನನ್ನ ಸೋದರರಾದಂತ ಆನಂದ್ ಸಿಂಗ್ ಅವರು ಒಂದು ಕಡೆ, ನನ್ನ ಸ್ನೇಹಿತರಾದಂತಹ ಜನಾರ್ದನ್ ರೆಡ್ಡಿ ಅವರು, ನಮ್ಮ ಭಾಗದಲ್ಲಿದ್ದಂತಹ ಎಲ್ಲ ಕಾರ್ಯಕರ್ತರು ಸಂತೋಷ. ಇವತ್ತು ಒಂದಾಗಿದ್ದೀವಿ ಅಂದ್ರಿಗಿನ ಇವತ್ತು ಒಂದು ಕಡೆ ಕಾರ್ಯಕರ್ತರಿಗೆ ಸಂತೋಷ ಆಗಿದೆ. ಜಾತ್ಯತೀತವಾಗಿ ಇವತ್ತು ಏನು ಸಂತೋಷ ಆಗಿ ಇವತ್ತು ಜನಾರ್ದನ್ ರೆಡ್ಡಿ ವಾಪಸ್ ಬಂದಿರೋ ಕಾರಣ, ನಾನು ನಮ್ಮ ಆನಂದ್ ಸಿಂಗ್ ಅವರು ಎಲ್ಲರೂ ಕೂಡ ಸೇರಿಕೊಂಡು ಆ ಭಾಗದಲ್ಲಿ ಬಹಳಷ್ಟು ದೊಡ್ಡ ಬೇಡಿಕೆ ಇರೋ ಕಾರಣ ಜನಾರ್ದನ್ ರೆಡ್ಡಿ ಕೂಡ ವಾಪಸ್ ಬಂದಿರೋ ಕಾರಣ ಮುಂದಿನ ದಿನಗಳಲ್ಲಿ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಬಹಳಷ್ಟು ಅನುಕೂಲ ಆದಂತಹ ಸಾಧ್ಯತೆ ಇರೋ ಕಾರಣ ಖಂಡಿತವಾಗಿ ವಿಶ್ವಾಸಿದೆ. ಇವತ್ತು ಮೂರನೇ ಬಾರಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರ ಸಂಕಲ್ಪ 400 ಹೆಚ್ಚು ಸ್ಥಾನಗಳು ಗೆಲ್ಲಬೇಕು. ಸುಮಾರಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಸ್ವಂತ ಶಕ್ತಿಯಿಂದ 370 ಸ್ಥಾನಗಳು ಗೆಲ್ಲಬೇಕು, ಎನ್ಡಿಎ ಬೆಂಬಲದಿಂದ 400 ಸ್ಥಾನಗಳು ಗೆಲ್ಲಬೇಕು. ನನ್ನ ಸೋದರರಾದಂತಹ ಸನ್ಮಾನ್ಯ ಆನಂದ್ ಸಿಂಗ್ ಅವರು, ಜನಾರ್ದನ್ ರೆಡ್ಡಿ ಎಲ್ಲರೂ ಕೂಡ ಸೇರಿಕೊಂಡು ಬಳ್ಳಾರಿ ಜಿಲ್ಲೆಯಲ್ಲಿ ಲೋಕಸಭೆ ಅಭ್ಯರ್ಥಿಯಾಗಿ ರಾಮ್ಲೂರು ಕೂಡ ಗೆಲ್ಲಬೇಕು ಅನ್ನಂತ ಕಾರಣದಿಂದ ಅಲ್ಲಿ ಕೊಪ್ಪಳ ಗೆಲ್ಲಬೇಕು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 5 ಜಿಲ್ಲೆಗಳು ಗೆಲ್ಲಬೇಕು, ಮಧ್ಯ ಕರ್ನಾಟಕದಲ್ಲಿ 13 ಜಿಲ್ಲೆಗಳು ಗೆಲ್ಲಬೇಕು, ಒಟ್ಟಾರೆಯಾಗಿ 28 ಕ್ಷೇತ್ರ ಗೆಲ್ಲಬೇಕು ಅನ್ನೋ ಕಾರಣದಿಂದ ಇವತ್ತು ಜನಾರ್ದನ್ ರೆಡ್ಡಿ ಅವರು ಮರಳಿದ್ದಾರೆ. ಜನಾರ್ದನ್ ರೆಡ್ಡಿ ಬಂದಿರೋ ಕಾರಣ ದೊಡ್ಡ ಶಕ್ತಿ ಆಗಂತ ನಮ್ಗೆಲ್ಲ ರೀತಿಯಲ್ಲೂ ಕೂಡ ಒಂದು ಶಕ್ತಿ ಬಂದಂತ ಆಗಿದೆ. ಧನ್ಯವಾದ.